ಬರದ ನಡುವೆವು ರಾಜ್ಯದಲ್ಲಿ ಕ್ಷೀರದ ಹೊಳೆ ಹರಿದಿದೆ. ಹಾಲು ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ KMF ನಂಬರ್ ಒನ್ ಇರುವಂಥದ್ದು. ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ KMF ಹೊಸ ಮೈಲುಗಲ್ಲು ಇದು. ಕಳೆದ ತಿಂಗಳು ರಾಜ್ಯದಲ್ಲಿ ನಿತ್ಯ 82.09 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಯಿತು. ಕಳೆದ 5 ವರ್ಷದಲ್ಲಿ ಈ ವರ್ಷವೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿದೆ. ಸೊ ರಾಜ್ಯದಲ್ಲಿ ಬರಗಾಲದ ನಡುವೆಯೂ ಕೂಡ ಈ ಹಾಲಿನ ಉತ್ಪಾದನೆ ಚೆನ್ನಾಗಿ ನಡೀತಾ ಇದೆ. ಸೊ ಬರದ ನಡುವೆಯೂ ಕೂಡ ರಾಜ್ಯದಲ್ಲಿ ಈಗ ಕ್ಷೀರದ ಹೊಳೆ ಹರಿತಾ ಇರುವಂಥದ್ದು. ಹಾಲು ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಈಗ KMF ಇದೆಯಲ್ಲ, ಅದು ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ. ಸೊ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಈಗ ಹೊಸ ಮೈಲುಗಲ್ಲು. ಸೊ ಕಳೆದ ತಿಂಗಳು ರಾಜ್ಯದಲ್ಲಿ ನಿತ್ಯ 82.9 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಿತ್ತು. ಸೊ ಕಳೆದ 5 ವರ್ಷದಲ್ಲಿ ಈ ವರ್ಷ ಏನಿದೆಯಲ್ಲ, ಈ ವರ್ಷವೂ ಕೂಡ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿದೆ. ಬೇಡಿಕೆಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಬರಗಾಲ ಇದೆ ಆದರೂ ಕೂಡ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಕಳೆದ ವರ್ಷ ನಿತ್ಯ 74.93 ಲಕ್ಷ ಲೀಟರ್ ಉತ್ಪಾದನೆ ಆಗಿತ್ತು. 2021-22 ಸಾಲಿನಲ್ಲಿ 77.96 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಿದೆ. 19 ಮತ್ತು 20 ಸಾಲಿನಲ್ಲಿ 69.3 ಲಕ್ಷ ಲೀಟರ್ ಉತ್ಪಾದನೆ ಆಯಿತು. ಆದರೆ ಈ ಬಾರಿ ಬರದ ಬವಣೆ ಇದ್ದರೂ ಕೂಡ ಚೆನ್ನಾಗಿ ಉತ್ಪಾದನೆ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನಿತ್ಯ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಗುರಿಯನ್ನು ಈಗ KMF ಇಟ್ಕೊಂಡಿರುವಂಥದ್ದು. ಸೊ ರಾಜ್ಯದಲ್ಲಿ ಬರಗಾಲದ ನಡುವೆಯೂ ಕೂಡ ಕ್ಷೀರದ ಹೊಳೆ ಚೆನ್ನಾಗಿದೆ. ಸೊ ರಾಜ್ಯದಲ್ಲಿ ಹಾಲು ಉತ್ಪಾದನೆಯಲ್ಲಿ ಈಗ KMF ಹೊಸ ಮೈಲುಗಲ್ಲು ಸಾಧಿಸಿರುವಂಥದ್ದು. ಅಂದರೆ ಕಳೆದ ತಿಂಗಳು ರಾಜ್ಯದಲ್ಲಿ 82-83 ಲಕ್ಷ ಲೀಟರ್ ಉತ್ಪಾದನೆ ಇತ್ತು. ಸೊ ಆದರೆ ಈ ವರ್ಷ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿದೆ. ಸೊ ಬೇಡಿಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ KMF ಹೊಸ ಮೈಲಿಗಲ್ಲು ಇದು. ಸೊ ಬರದ ನಡುವೆಯೂ ಕೂಡ ಈ ರೀತಿಯಾಗಿ ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಹೊಸ ಇತಿಹಾಸ, ಹೊಸ ಮೈಲುಗಲ್ಲಿಗೆ ಸಾಕ್ಷಿ ಆಗಿರುವಂಥದ್ದು KMF. ಸೊ ಕಳೆದ ವರ್ಷ 74.93 ಲಕ್ಷ ಲೀಟರ್ ಉತ್ಪಾದನೆ ಆಗಿತ್ತು. 2021-22 77.96 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಿದೆ. ಈ ವರ್ಷವೂ ಕೂಡ ಅದು ಹೆಚ್ಚಳವಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ, ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಬರಗಾಲ ಇತ್ತು, ನಿರೀಕ್ಷೆ ಮಾಡುವಷ್ಟು ಮಳೆ ಆಗಿಲ್ಲ, ಸಾಕಷ್ಟು ಸಮಸ್ಯೆ ಆಯಿತು ರೈತರಿಗೆ. ಇದೆಲ್ಲದರ ನಡುವೆಯೂ ಕೂಡ ರಾಜ್ಯದಲ್ಲಿ ಕ್ಷೀರದ ಹೊಳೆ ಅಂತೂ ಚೆನ್ನಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.